ಸಂಸತ್ನಲ್ಲಿ ಕಲರ್ ಬಾಂಬ್ ಗದ್ದಲ ಕೋಲಾಹಲವನ್ನ ಎಬ್ಬಿಸಿದೆ. ಲೋಕಸಭೆಯಿಂದ ಸಂಸದ ಡಿಕೆ ಸುರೇಶ್ ಅವರನ್ನ ಅಮಾನತು ಮಾಡಲಾಗಿದೆ. ಡಿಕೆ ಸುರೇಶ್ ಸೇರಿದಂತೆ ಮೂವರು ಸಂಸದರನ್ನ ಅಮಾನತು ಮಾಡಲಾಗಿದೆ. ಇದುವರೆಗೂ ಈಗ 146 ಸಂಸದರು ಅಮಾನತಾಗಿರುವಂತದ್ದು ಡಿಕೆ ಸುರೇಶ್ ಅವರನ್ನ ಒಳಗೊಂಡಂತೆ. ನಕುಲ್ ನಾಥ್, ದೀಪಕ್ ಬೈಚು ಅಮಾನತುಗೊಂಡಿದ್ದಾರೆ. 146 ಏರಿಕೆಯಾಗಿದೆ ಸಸ್ಪೆಂಡ್ ಆದಂತಹ ಸಂಸದರ ಸಂಖ್ಯೆ. ಲೋಕಸಭೆಯಲ್ಲಿ ಕಲರ್ ಬಾಂಬ್ ಗದ್ದಲ ಈಗ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ವಿಚಾರ ಲೋಕಸಭೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ದಿನಕ್ಕೆ ಸುಮಾರು 3-4 ಜನ ಸಸ್ಪೆಂಡ್ ಆಗ್ತಿದ್ದಾರೆ. ಒಟ್ಟು ಈಗ ಸಂಸದರ ಸಂಖ್ಯೆ ಅಮಾನತ್ತಾಗಿರುವಂಥದ್ದು 146 ಏರಿಕೆ ಆಗ್ತಾ ಇರುವಂಥದ್ದು. ಲೋಕಸಭೆ ಒಳಗೆ ಸಾಕಷ್ಟು ವಿಚಾರಗಳು ಕೂಡ ನಡೀತಾ ಇರುವಂಥದ್ದು. ಈಗ ಲೋಕಸಭೆಯಲ್ಲಿ ಸಂಸದರೇ ಇಲ್ಲದೆ ಏನು ಚರ್ಚೆಗಳು ನಡೀತಾ ಇದೆ ಅನ್ನುವಂಥದ್ದು ಈಗ ಬಹಳ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಈಗ ನಿನ್ನೆ ಕೂಡ 3 ಕ್ರಿಮಿನಲ್ ಬಿಲ್ಗಳು ಕೂಡ ಪಾಸ್ ಆಗಿರುವಂಥದ್ದು. ಯಾರು ಸಂಸದರು ಇಲ್ಲದೇನೆ ಈ ಬಿಲ್ ಪಾಸ್ ಆಗಿದೆ. ಇವತ್ತು ಈಗ ಸಂಸತ್ನಲ್ಲಿ ಕಲರ್ ಬಾಂಬ್ ಗದ್ದಲ ಮತ್ತೆ ಜೋರಾಕಿತು. ಲೋಕಸಭೆಯಿಂದ ಸಂಸದ ಡಿಕೆ ಸುರೇಶ್ ಅಮಾನತುಗೊಂಡಿದ್ದಾರೆ. ಕರ್ನಾಟಕದ ಡಿಕೆ ಸುರೇಶ್ ಸೇರಿದಂತೆ 3 ಸಂಸದರು ಅಮಾನತುಗೊಂಡಿದ್ದಾರೆ. ಸಂಸತ್ನಲ್ಲಿ ಕಲರ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಜನವರಿ 5 ದೆಹಲಿ ಪೊಲೀಸರ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಸಂಸತ್ನಲ್ಲಿ ಕಲರ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 4 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜನವರಿ 5 ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ದೆಹಲಿ ಪೊಲೀಸರ ಕಸ್ಟಡಿಗೆ ಇದೀಗ ಒಪ್ಪಿಸಲಾಗಿದೆ. ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 7 ದಿನಗಳಲ್ಲಿ ನಮಗೆ ಕೆಲವು ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಈಗಾಗಲೇ ದೆಹಲಿ ಪೊಲೀಸರು ಹೇಳಿದ್ದಾರೆ. ದೆಹಲಿ ಪೊಲೀಸರು ತನಿಖೆಯ ಪ್ರಮುಖ ವಿವರಗಳನ್ನು ತೆರೆದ ನ್ಯಾಯಾಲಯದಲ್ಲಿ ಹೇಳೋದಾಗೋದಿಲ್ಲ. ಇನ್ನೂ ಕೂಡ ಈ 4 ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ, ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜನವರಿ 5 ದೆಹಲಿ ಪೊಲೀಸರ ಕಸ್ಟಡಿಗೆ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. HDD ಹಾಗೂ HDK ಮೋದಿ ಭೇಟಿ ಬಳಿಕ HDK ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಬಿಜೆಪಿ ಜೆಡಿಎಸ್ ನಡುವೆ ವಿಶ್ವಾಸವಿದೆ, ಶೀಘ್ರವೇ ಸೀಟು ಹಂಚಿಕೆ ಆಗಲಿದೆ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಸುಗಮವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ, ಅದರಲ್ಲಿ ಯಾವ ಸಮಸ್ಯೆಗಳಿಲ್ಲ. ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ, ಆ ವಿಶ್ವಾಸವನ್ನು ನಾವು 2 ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ, ಅದು ನನ್ನ ಟಾಪ್ ಪ್ರಿಯಾರಿಟಿ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. 2 ಪಕ್ಷಗಳಲ್ಲಿ ದೆಹಲಿ ಮಟ್ಟದ ನಾಯಕರಿರಲಿ, ರಾಜ್ಯ ಮಟ್ಟದ ನಾಯಕರಿರಲಿ, ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ, ಅದು ನಮಗೆ ಪ್ರಾಮುಖ್ಯತೆ ಇರೋದು ಸೀಟ್ ಹಂಚಿಕೆ. ಇನ್ನು ಮೋದಿ ಭೇಟಿ ಬಳಿಕ ಮಾತನಾಡಿದ HDK, ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲ್ಲ, ನಾನು ಕರ್ನಾಟಕದಲ್ಲೇ ಇರ್ತೇನೆ, ನಿಖಿಲ್ ಸಹ ಎಲ್ಲೂ ಸ್ಪರ್ಧೆ ಮಾಡಲ್ಲ, 28 ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರಾ ಅಂತ ಹೇಳಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಮೋದಿ ಬಳಿಕ ಬರ ಪರಿಹಾರದ 18,000 ಕೋಟಿ ಕೇಳಿದ್ದಾರೆ, ಅಷ್ಟು ಹಣವನ್ನು ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ದಾರೆ. ಕುಮಾರಣ್ಣ ಅವರು ದೆಹಲಿಗೆ ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದು ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ, ಈ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದು. ಅದಕ್ಕೆ ನಾನೇನು ಈಗ ತುದಿಗಾಲಲ್ಲಿ ನಿಂತೂ ಇಲ್ಲ, ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ. ಸದ್ಯದಲ್ಲ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ 2 ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ, ಅವ್ರು ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ, ನನ್ನ ನಿರ್ಣಯ ಅಲ್ಲ. ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ ಭೇಟಿ ಮಾಡೋರು ನಮ್ಮ ಮುಖ್ಯಮಂತ್ರಿಗಳು, 18,000 ಕೋಟಿ ಕೊಡ್ತಾರಾ? ಹಿಂದೆ 60-75 ವರ್ಷದ ಇತಿಹಾಸದಲ್ಲಿ ಯಾವುದಾದ್ರೂ ಡ್ರಾಟ್ ಸಿಚುವೇಷನ್ನು, ಫ್ಲಡ್ ಸಿಚುವೇಷನ್ನಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ? ಕೊಡ್ಲಿಕ್ಕೆ ಸಾಧ್ಯವಾ? ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ನೀವು ರಾಜ್ಯ ಸರ್ಕಾರ ಕಳೆದ 3 ಏನು ಮಾಡಿದ್ದೀರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.